ನೂತನ ಜವಳಿ ಸಿದ್ಧು ಉಡುಪು ನೀತಿ 2019-24 ಅನ್ನು ಪರಿಷ್ಕರಿಸಲಾಗಿದ್ದು ಅದರ ಪರಿಣಾಮವಾಗಿ ರಾಜ್ಯದಲ್ಲಿ 4,292 ಕೋಟಿ ರೂಗಳ ಬಂಡವಾಳ ಹೂಡಿಕೆ ಮಾಡಲು ಉದ್ಯಮಗಳಿಗೆ ಮುಂದೆ ಬಂದಿದ್ದು ಇದರಿಂದಾಗಿ ಸುಮಾರು 44,257 ಜನರಿಗೆ ಉದ್ಯೋಗಾವಕಾಶ ನೀಡಲಾಗುವುದು ಕರ್ನಾಟಕ ಪ್ರದೇಶ ಐಟಿ ರಫ್ತಿನಲ್ಲಿ 80% ಹಾಗೂ ಇಂಜಿನಿಯರಿಂಗ್ R&Dಯಲ್ಲಿ 40% ಹೊಂದಿದೆ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ಸ್ ಇಕೋಸಿಸ್ಟಮ್ ಅಡಿಯ ಮಾನವ ಸಂಪನ್ಮೂಲ 30% ಬೆಂಗಳೂರಿನಲ್ಲಿದೆ ಐಟಿ ವಲಯದಲ್ಲಿ ರಾಜ್ಯದ ಮುನ್ನಡೆ ಕಾಯ್ದುಕೊಳ್ಳಲು ಬಿಯಾಂಡ್ ಬೆಂಗಳೂರು ಎಂಬ ಘೋಷಣೆಯೊಂದಿಗೆ 2-3 ಹಂತದ ನಗರ ಡಿಜಿಟಲ್ ಮೂಲಸೌಕರ್ಯ ಬಲಪಡಿಸಲು ಆದ್ಯತೆ ನೀಡಲಾಗುತ್ತದೆ ಕರ್ನಾಟಕ 1,163 ಬಿಲಿಯನ್ $ ಅಂದಾಜು ಮೌಲ್ಯದ 40 ಯುನಿಕಾರ್ನ್ ನೆಲೆಯಾಗಿದೆ 2022-23 ಕರ್ನಾಟಕ 6 ಸ್ಟಾರ್ಟ್ಅಪ್ಗಳು ಯುನಿಕಾರ್ನ್ ಪಟ್ಟಿ ದೊರಕಿದೆ ಐಟಿ ವಲಯದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ಳಲು ರಾಜ್ಯ ಸರ್ಕಾರ ಕರ್ನಾಟಕ ಸ್ಟಾರ್ಟ್ಅಪ್ ನೀತಿ 2022-27 ಕರ್ನಾಟಕ ಡೇಟಾ ಸೆಂಟರ್ ನೀತಿ 2022-27 ಕರ್ನಾಟಕ ಸಂಶೋಧನಾ ಅಭಿವೃದ್ಧಿ ನವೀನತೆ ನೀತಿ 2022 ಜಾರಿಗೊಳಿಸಲಾಗಿದೆ ಪ್ರಸ್ತುತ ಸಾಲಿನಲ್ಲಿ ಕರ್ನಾಟಕ ಜೈವಿಕ ತಂತ್ರಜ್ಞಾನ ನೀತಿ ಮತ್ತು AVGC ನೀತಿಯನ್ನು ಪರಿಷ್ಕರಿಸಲಾಗುವುದು ಪರಿಶಿಷ್ಟ ಜಾತಿ ಪಂಗಡ ಮಹಿಳೆಯರು ಮತ್ತು ಹಿಂದುಳಿದ ವರ್ಗದ ಸ್ಟಾರ್ಟ್ಅಪ್ಗಳನ್ನು ಉತ್ತೇಜಿಸಲು ಎಲಿವೇಟ್ ಉನ್ನತಿ 2023 ಅಮೃತ್ ಸ್ಮಾರ್ಟ್ ಸ್ಟಾರ್ಟ್ಅಪ್ಗಳು 2022 ಮತ್ತು ಎಲಿವೇಟ್ ಕಲ್ಯಾಣ ಕರ್ನಾಟಕ ಪ್ರಾರಂಭಿಸಲಾಗಿದೆ ಎಲಿವೇಟ್ ಯೋಜನೆ ಅಡಿಯಲ್ಲಿ ಈಗಾಗಲೇ 93 ಸ್ಟಾರ್ಟ್ಅಪ್ಗಳನ್ನು ಗುರುತಿಸಿ ಪ್ರೋತ್ಸಾಹ ನೀಡಲಾಗುತ್ತದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿರ್ಮಾಣ ಸಮೀಪದಲ್ಲಿ ಆಧುನಿಕ ಸ್ಟಾರ್ಟ್ಅಪ್ ಪಾರ್ಕ್ ಅನ್ನು 30 ಕೋಟಿ ವೆಚ್ಚದಲ್ಲಿ ಸ್ಥಾಪಿಸಲಾಗುವುದು ಬೆಂಗಳೂರು ಬಯೋ ಇನ್ನೋವೇಷನ್ ಸೆಂಟರ್ ಮತ್ತು ಸಾಂಕ್ರಾಮಿಕ ರೋಗಗಳ ಸಂಶೋಧನೆ ಪ್ರತಿಷ್ಠಾನ IDRF ಸಹಯೋಗದೊಂದಿಗೆ ಸಾಂಕ್ರಾಮಿಕ ಸನ್ನದ್ಧತೆ ಕೇಂದ್ರವನ್ನು ಸ್ಥಾಪಿಸಲು ಮೊದಲ ಹಂತದ ಸರ್ಕಾರ 10 ಕೋಟಿ ರೂ ಬೆಂಬಲ ನೀಡಲು ನಿರ್ಧರಿಸಿದೆ ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆ ಜನಸಾಮಾನ್ಯರಿಗೆ ಪರಿಚಯಿಸಲು ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಚಿಂತನೆ ಮತ್ತು ಅರಿವು ಮೂಡಿಸಲು 6 ಪ್ರಾದೇಶಿಕ ಮತ್ತು ಉಪಪ್ರಾದೇಶಿಕ ವಿಜ್ಞಾನ ಕೇಂದ್ರಗಳನ್ನು ಉನ್ನತೀಕರಿಸಲಾಗುವುದು ರಾಜ್ಯದ ಸಂಶೋಧನಾ ನವೀನತೆ ಪ್ರೋತ್ಸಾಹ ಎಲ್ಲ ಹಿತಾಸಕ್ತಿ ಅವಶ್ಯಕತೆ ಬೆಂಬಲ ಖಚಿತಪಡಿಸಿಕೊಳ್ಳಲು ಮತ್ತು ಸಂಶೋಧನಾ ಮತ್ತು ಅಭಿವೃದ್ಧಿ ಚಟುವಟಿಕೆ ಅಂತರ ಇಲಾಖೆಯ ಸಮನ್ವಯ ಸಾಧಿಸಲು ಕರ್ನಾಟಕ ಸ್ಟೇಟ್ ರಿಸರ್ಚ್ ಫೌಂಡೇಶನ್ ಅನ್ನು ಸ್ಥಾಪಿಸಲಾಗುವುದು ಆರ್ಥಿಕ ಅಭಿವೃದ್ಧಿ ಉತ್ತೇಜನೆಗೆ ವಲಯಕ್ಕೆ 2023-24 ಸಾಲಿನಲ್ಲಿ 61,488 ಕೋಟಿ ಅನುದಾನ ಒದಗಿಸಲಾಗಿದೆ ಬೆಂಗಳೂರು ಸಮಗ್ರ ಅಭಿವೃದ್ಧಿ ವಿಶ್ವದಲ್ಲಿಯ ತಂತ್ರಜ್ಞಾನ ಕೇಂದ್ರವಾಗಿ ಗುರುತಿಸಿಕೊಂಡಿರುವ ನಗರ ಬೆಂಗಳೂರು ಅತ್ಯಂತ ವೇಗ ಬೆಳೆಯುತ್ತಿರುವ ನಗರ ನಗರದಲ್ಲಿ ಸುಗಮ ಸಂಚಾರ ರಾಜಕಾಲ ಅಭಿವೃದ್ಧಿ ಮೂಲಕ ಪ್ರವಾಹ ತಡೆಗಟ್ಟುವುದು ವೈಜ್ಞಾನಿಕ ಹಾಗೂ ದಕ್ಷ ತ್ಯಾಜ್ಯ ನಿರ್ವಹಣೆ ವ್ಯವಸ್ಥೆ ರೂಪಿಸಿಕೊಂಡು ಜನರ ಬದುಕಿನ ಗುಣಮಟ್ಟವನ್ನು ಹೆಚ್ಚಿಸಲು ಶಿಕ್ಷಣ ಆರೋಗ್ಯ ಸೌಲಭ್ಯ ನಮ್ಮ ಸರ್ಕಾರ ಆದ್ಯತೆ ನೀಡಿದೆ ಅಮೃತ ನಗರ ಯೋಜನೆಯಡಿಯಲ್ಲಿ ಬೆಂಗಳೂರಿಗೆ 6,000 ಕೋಟಿ ವೆಚ್ಚದ ಕಾಮಗಾರಿ ಅನುಷ್ಠಾನಗೊಳಿಸಿದೆ ಹೈ ಡೆನ್ಸಿಟಿ ಕಾರಿಡಾರ್ ಯೋಜನೆಗೆ ಒಟ್ಟು 108 ಕಿಲೋಮೀಟರ್ ರಸ್ತೆಗಳಲ್ಲಿ 273 ಕೋಟಿ ಅಂದಾಜಿನಲ್ಲಿ ತೆಗೆದುಕೊಳ್ಳಲಾಗಿದೆ ಮಳೆ ಮತ್ತು ನೀರು ಮುಕ್ತ ಹರಿಯುವ ಖಚಿತಪಡಿಸಿಕೊಳ್ಳಲು ಪ್ರವಾಹ ತಪ್ಪಿಸಲು ಒಟ್ಟು 195 ಕಿಲೋಮೀಟರ್ ಉದ್ದ ಚರಂಡಿ ಮತ್ತು ಕಲ್ವಾಟು ಅಭಿವೃದ್ಧಿಗಾಗಿ 1,813 ಕೋಟಿ ಒದಗಿಸಲಾಗಿದೆ ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಕಡಿಮೆ ಮಾಡಲು ಹೆಚ್ಚು ಸಂಚಾರ ದಟ್ಟಣೆ ಇರುವ 75 ಜಂಕ್ಷನ್ಗಳು 150 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಇದಕ್ಕೆ ಪೂರಕವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆಯಿಂದ ಟ್ರಾಫಿಕ್ ಇಂಟೆಲಿಜೆನ್ಸ್ ನಿರ್ವಹಣೆ ಮಾಡುವ ಮೂಲಕ ಸಿಮ್ಲೆಸ್ ಸಿಗ್ನಲ್ ಅನ್ನು ಅಳವಡಿಪಡಿಸಿಕೊಂಡು ಸಂಚಾರ ದಟ್ಟಣೆ ಕಡಿಮೆ ಮಾಡಲಾಗುವುದು ಟಿನ್ ಫ್ಯಾಕ್ಟರಿಯಿಂದ ಮೋಡಹಳ್ಳಿಯಲ್ಲಿವರೆಗೆ 350 ಕೋಟಿ ವೆಚ್ಚದಲ್ಲಿ 5 ಕಿಲೋಮೀಟರ್ ಎಲಿವೇಟೆಡ್ ರಸ್ತೆ ನಿರ್ಮಾಣ ಹಾಗೂ ಸಬರ್ಬನ್ ರೈಲ್ವೆ ನಿಗಮದಿಂದ ರೈಲು ಜಾಲದೊಂದಿಗೆ ಸಮನ್ವಯ ಸಾಧಿಸಿ ಯಶವಂತಪುರ ರೈಲ್ವೆ ನಿಲ್ದಾಣದಿಂದ ಮತ್ತಿಕೆರೆ ಹಾಗೂ BL ರಸ್ತೆ ಮುಖಾಂತರ ಇಂಟಿಗ್ರೇಟೆಡ್ ಮೇಲ್ಸೇತುವೆ ನಿರ್ಮಿಸಿ ನೇರ ಸಂಪರ್ಕ ಒದಗಿಸಲಾಗುವುದು 1,000 ಕೋಟಿ ವೆಚ್ಚದಲ್ಲಿ ಬೆಂಗಳೂರು 120 ಕಿಲೋಮೀಟರ್ RTL ರಸ್ತೆ ವೈಟ್ ಟ್ಯಾಪಿಂಗ್ ಹಾಗೂ ನಗರದ 300 ಕಿಲೋಮೀಟರ್ RTL ಸಬ್ RTL ರಸ್ತೆಗಳಿಗೆ 450 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು BBMP ಸೇರ್ಪಡೆಯಾದ 110 ಗ್ರಾಮಗಳ ದುಸ್ತಿಯಲ್ಲಿರುವ ರಸ್ತೆಗಳ ಪುನರ್ ನಿರ್ಮಾಣಕ್ಕೆ 300 ಕೋಟಿ ಒದಗಿಸಲಾಗುವುದು ಬೈಯಪ್ಪನಹಳ್ಳಿ ಸರ್ ಎಂ ವಿಶ್ವೇಶ್ವರಯ್ಯ ಮೆಟ್ರೋ ಟರ್ಮಿನಲ್ ಅನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ದೃಷ್ಟಿಯಿಂದ ಅದರ ಸುತ್ತಮುತ್ತಲ ಸಂಪರ್ಕ ರಸ್ತೆ ಸಮಗ್ರ ಅಭಿವೃದ್ಧಿಪಡಿಸಲು ಮತ್ತು ಸಂಚಾರ ದಟ್ಟಣೆ ಪ್ರಮಾಣವನ್ನು ಕಡಿಮೆ ಮಾಡಲು 300 ಕೋಟಿ ವೆಚ್ಚದಲ್ಲಿ ಅಗತ್ಯ ಕಾಮಗಾರಿಯನ್ನು ಕೈಗೊಳ್ಳಬಹುದು ಬೆಂಗಳೂರು ಮೆಟ್ರೋ ರೈಲ್ವೆ ಯೋಜನೆ ಒಟ್ಟು 56 ಕಿಲೋಮೀಟರ್ ಜಾಲ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ನಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ಸಂಪರ್ಕಿಸುವ 30 ನಿಲ್ದಾಣದೊಂದಿಗೆ 58.19 ಕಿಲೋಮೀಟರ್ ಮೆಟ್ರೋ ರೈಲ್ವೆ ಯೋಜನೆ ಕಾಮಗಾರಿ ವೇಗದಲ್ಲಿ ಪ್ರಗತಿಯಲ್ಲಿದೆ ಪ್ರಸ್ತುತ ವರ್ಷದಲ್ಲಿ 40.15 ಉದ್ದದ ಮೆಟ್ರೋ ಮಾರ್ಗವನ್ನು ಕಾರ್ಯಗತಗೊಳಿಸಲು ಯೋಚಿಸಲಾಗಿದೆ ಹಿಂದಿನ ಆಯೋಗದಲ್ಲಿ ಮೆಟ್ರೋ ಜಾಲದ 3ನೇ ಹಂತದ ಕಾಮಗಾರಿ ಬಗ್ಗೆ ಪ್ರಸ್ತಾಪಿಸಿದ್ದೆ
44.65 kilometers ಉದ್ದದ 31 ನಿಲ್ದಾಣ ಒಳಗೊಂಡಂಥ ಎರಡು ಮಾರ್ಗಗಳನ್ನು ವಿಸ್ತೃತ ವರದಿ ಕೇಂದ್ರಕ್ಕೆ ಸಲ್ಲಿಸಲಾಗಿದೆ. ಇದಕ್ಕೆ 16,328 crore ವೆಚ್ಚವಾಗಬಹುದು ಎಂದು ಅಂದಾಜಿಸಲಾಗಿದೆ. ಕೇಂದ್ರ ಸರ್ಕಾರದ ಅನುಮತಿ ದೊರಕಿದ ನಂತರ ಈ ಕಾಮಗಾರಿ ಪ್ರಾರಂಭಿಸಲಾಗುವುದು.